ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಬಾಯ್ಕಾಟ್ನಿಂದ ಬೇಸತ್ತು ಹೋದ್ರಾ ಈ ಪ್ರಶ್ನೆ ಮೂಡ್ತಾ ಇರೋದಕ್ಕೂ ಕಾರಣ ಇದೆ ಅಮೀರ್ ಖಾನ್ ಬ್ಯಾಕ್ ಟು ಬ್ಯಾಕ್ ಸಾವಿರ ಸಾವಿರ ಕೋಟಿ ಸಿನಿಮಾಗಳನ್ನ ಕೊಟ್ಟಂಥ ನಟ ನಿರ್ಮಾಪಕ ಆದರೆ ಈಗ ಸಿನಿಮಾದಿಂದನೇ ಹೊರಗೆ ಹೋಗ್ತೀನಿ ಸಿನಿಮಾ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಹೌದಾ ಅಮೀರ್ ಖಾನ್ ಹೀಗ್ಯಾಕೆ ಹೇಳಿದರು ಆ ಕಂಪ್ಲೀಟ್ ಸುದ್ದಿ ನಿಮ್ಮ ಮುಂದೆ ಇಡ್ತೀನಿ ನಾನು ಓಮ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ಅಮೀರ್ ಖಾನ್ ಅಂತೂ ಸೂಪರ್ ಆಗಿಲ್ಲ ಯಾಕೆ ಅಂತ ಹೇಳಿದರೆ ಸಿನಿಮಾ ಅವರ ಮುಂದಿನ ಸಿನಿಮಾ ಯಾವುದಂತ ಗೊತ್ತಿಲ್ಲ ಸಿನಿಮಾನು ಅವರು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಯಾಕೆ ಅಂದರೆ ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದರ ಹಿಂದೆ ಹಲವು ಕಾರಣಗಳನ್ನು ವಿಶ್ಲೇಷಣೆ ಮಾಡಲಾಗ್ತಾಯಿದೆ ಅವರ ಸಿನಿಮಾಗಳು ಇಲ್ಲ ಬಾಯ್ಕಾಟ್ ಅಭಿಯಾನ ಸ್ಟಾರ್ಟ್ ಆಗಿದೆ ಆಮೀರ್ ಖಾನ್ ಸಿನಿಮಾ ಹಾಗೆ ಶಾರುಖ್ ಖಾನ್ ಸಿನಿಮಾ ಈ ಸಿನಿಮಾಗಳಿಗೆ ಬಾಯ್ಕಾಟ್ ಅಭಿಯಾನ ಆಗ್ತಾ ಇರುವಂಥದ್ದು ಜಾಸ್ತಿ ಶಾರುಖ್ ಖಾನ್ ಮುಂದಿನ ಸಿನಿಮಾ ಪಠಾಣ್ ಬರ್ತಾ ಇದೆ ದೀಪಿಕಾ ಪಡ್ಕೋಣೆ ಜೋಡಿ ಆಗಿರುವಂಥದ್ದು ಸೂಪರ್ ಹಿಟ್ ಜೋಡಿ ಬಾಲಿವುಡ್ಡಲ್ಲಿ ಆಫ್ಟರ್ ಕಾಜೋಲ್ ಒಂದು ಶಾರುಖ್ ದೀಪಿಕಾ ಕಾಂಬಿನೇಷನ್ ಸೂಪರ್ ಹಿಟ್ ಕಾಂಬಿನೇಷನ್ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆದರೆ ಆ ಸಿನಿಮಾ ಕೂಡ ಬಾಯ್ಕಾಟ್ ಬರ್ತಾ ಇದೆ ಆಮೀರ್ ಖಾನ್ ಸಿನಿಮಾ ಅಂತೂ ತಗ್ಸ್ ಆಫ್ ಹಿಂದೂಸ್ತಾನ್ ದೊಡ್ಡ ಡಿಸಾಸ್ಟ್ರು ತುಂಬ ದೊಡ್ಡ ಪೈಲಟ್ಸ್ ಆಫ್ ಕೆರಿವೇನ್ ಸ್ಟೈಲಲ್ಲಿ ಸಿನಿಮಾ ಮಾಡಿದರು ಆದರೆ ಸೋತು ಹೋಯಿತು ಅದಾದಮೇಲೆ ಅವರು ಮಾಡಿದ ಸಿನಿಮಾ ರೀಸೆಂಟಾಗಿ ಬಂದ ಲಾಲ್ ಸಿಂಗ್ ಚಡ್ಡಾ ಆ ಸಿನಿಮಾ ಅಂತೂ ತುಂಬ ಡೆಡಿಕೇಶನ್ ಕೊಟ್ಟು ಮೂರ್ನಾಲ್ಕು ವರ್ಷ ಸಿನಿಮಾ ಕೊಟ್ಟಿದ್ರು ಆದರೆ ಆ ಸಿನಿಮಾ ಸೋತೋಯ್ತು ಅಮೀರ್ ಖಾನ್ ಕೊನೆ ಗೆದ್ದಿದ್ದು ಸೀಕ್ರೆಟ್ ಸೂಪರ್ ಸ್ಟಾರ್ ಆ ಸಿನಿಮಾದಲ್ಲಿ ಅಮೀರ್ ಆ ಸಿನಿಮಾ ಹೆಚ್ಚು ಹಣ ಮಾಡಿದ್ದು ಚೈನಾದಲ್ಲಿ ಹಾಗಾಗಿ ಅಮಿರ್ ಖಾನ್ ಚೈನಾ ಫಿಲ್ಮ್ ಫೆಸ್ಟಿವಲ್ಗಳಿಗೆ ಹೋದರು ಅಮಿರ್ ಖಾನ್ ಇಂಡಿಯಾಗಿಂತ ಚೈನಾದ ಜೊತೆ ಚೆನ್ನಾಗಿದ್ದಾರೆ ಅನ್ನುವಂಥ ಒಂದಷ್ಟು ಸುದ್ದಿಗಳು ಬಂತು ಜೊತೆಗೆ ಅಲ್ಲಿಂದಲೇ ಜಾಸ್ತಿ ಕಲೆಕ್ಷನ್ ಆಗುತ್ತೆ ಇವ್ರ ಸಿನಿಮಾಗೆ ಅಂದರೆ ಅಲ್ಲಿ ಮಾರ್ಕೆಟ್ ಇದೆ ಅಂದರೆ ಇವರು ಭಾರತದ ವಿರೋಧಿ ಚೈನಾ ಪರ ಇದ್ದಾರೆ ಅನ್ನುವಂಥದ್ದು ಹಾಗೆ ಇವರು ಭಾರತ ವಿರೋಧಿ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾರೆ ಸೊ ನನಗೆ ಎರಡು ಸಾವಿರದ ಹದಿನೈದರಲ್ಲಿ ರಾಮನಾಥ್ ಗೋಯಿಂಕಾ ಅವಾರ್ಡ್ನಲ್ಲಿ ಅವರು ಹೇಳಿದ್ದು ನನ್ನ ಹೆಂಡತಿ ಕಿರಣ್ ರಾವ್ ಹೇಳ್ತಾ ಇದ್ದಾಳೆ ನನಗೆ ಈ ದೇಶದಲ್ಲಿ ಇರೋದಕ್ಕೆ ಭಯ ಆಗ್ತಿದೆ ಅಂತ ಹೋಗ್ಬಿಡೋಣ ಅನ್ನಿಸ್ತಾ ಇದೆ ಈ ದೇಶ ಬಿಟ್ಟು ಅಂತ ಸೊ ಇದನ್ನು ಹೇಳಿದ ಮೇಲಂತೂ ಆಮೀರ್ ಖಾನ್ಗೆ ನಿರಂತರವಾಗಿ ಬಾಯ್ಕಾಟ್ ಬರ್ತಾ ಇದೆ ಅವರ ಸಿನಿಮಾ ದಂಗಲ್ ಒಳ್ಳೆಯದಾಗಿದ್ದಾಗ ಗೆಲ್ತು ನೆಗೆಟಿವಿಟಿ ಇತ್ತು ತುಂಬ ಏನು ದೊಡ್ಡ ಮಟ್ಟಿಗೆ ಭಾರತೀಯ ಏನು ಇಬ್ಬರೂ ಕೂಡ ಅದು ರಿಯಲ್ ಸ್ಟೋರಿ ಆಗಿತ್ತು ಹಾಗಾಗಿ ಅದು ಗೆದ್ದಿದ್ದು ಆ ನಂತರ ಗೆಲ್ಲಿಲ್ಲ ಸಿನಿಮಾಗಳು ಈಗ ಲಾಲ್ ಸಿಂಗ್ ಚೆಡ್ಡಾ ಸೋತ ಮೇಲೆ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡ್ತೀನಿ ಬ್ರೇಕ್ ತೊಗೋತೀನಿ ಅಂತ ಹೇಳ್ತಾ ಇದ್ದಾರೆ ಹಂಗೆ ನೋಡಿದರೆ ಅವ್ರ ಫ್ಯಾಮಿಲಿನೂ ಕೂಡ ಆಗಲೇ ಕಿರಣ್ ರಾವ್ ಅವರಿಂದ ದೂರ ಆಗಿದ್ದಾರೆ ಟೈಮ್ ಕೊಡ್ತಾ ಇರುವಂಥದ್ದು ಅವ್ರ ಫ್ಯಾಮಿಲಿಗೆ ಪರ್ಸ್ನಲ್ ಟೈಮ್ ಏನೋ ಗೊತ್ತಿಲ್ಲ ಒಟ್ಟಾರೆ ಸಿನಿಮಾಗಳಂತೂ ಸೋಲ್ತಾ ಇರೋದ್ರಿಂದ ಕಂಗೆಟ್ಟಿದ್ದಾರೆ ಆಮೀರ್ ಖಾನ್ ಅಂತ ಹೇಳ್ಬೋದು ಒಂದು ಬ್ರೇಕ್ ತಗೊಂಡು ಇವೆಲ್ಲ ಸ್ವಲ್ಪ ಕಡಿಮೆ ಆಗಿ ಜನ ಒಂದು ರೌಂಡ್ ಆಮೀರ್ ಖಾನ್ ಬಗ್ಗೆ ಇರುವಂಥ ಬೇಸರನ ದ್ವೇಷನ ಮರೆತು ಮತ್ತೆ ಜನ ನಾರ್ಮಲ್ ಆದಮೇಲೆ ಬಂದು ಸಿನಿಮಾ ಮಾಡೋಣ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಸಿನಿಮಾ ಮಾಡಲ್ಲ ಅಂತ ಹೇಳಿದರೆ ಅವರು ವಿಕಿಪೀಡಿಯಾದಲ್ಲಿ ನೋಡಿದರೆ ಮುಂದಿನ ಸಿನಿಮಾ ಲಿಸ್ಟಲ್ಲಿ ಯಾವ ಸಿನಿಮಾಗಳು ಇಲ್ಲ ಸೊ ಹಾಗಾಗಿ ಒಂದು ಅದ್ಭುತವಾದ ನಟ ಒಳ್ಳೆಯ ಸಿನಿಮಾಗಳನ್ನು ನಿರಂತರವಾಗಿ ಕೊಟ್ಟಂಥ ನಟ ಆಮೀರ್ ಖಾನ್ ಸಿನಿಮಾ ಸದ್ಯಕ್ಕಂತೂ ಬರೋದಿಲ್ಲ ಅವ್ರ ಫ್ಯಾನ್ಸ್ಗೆಲ್ಲ ಬೇಸರದ ವಿಷಯ ಆದರೆ ಸಿನಿಮಾಗಳಲ್ಲಿ ಎಲ್ಲಾದರೂ ಕಾಣಿಸ್ಕೊಂಡ್ರೆ ನಿಜಕ್ಕೂ ಆ ಸುದ್ದಿನ ನಾವು ನಿಮಗೆ ಮೊದಲಿಗೆ ಕೊಡ್ತೀವಿ ಅಮೀರ್ ಖಾನ್ ಮುಂದಿನ ಸಿನಿಮಾ ಯಾವುದು ಅಂತ ಹೇಳಿ ನೋಡೋಣ ಈ ರೀತಿಯ ಹೆಚ್ಚಿನ ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ